ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಕೊಳ್ಳೇಗಾಲ ವಿಧಾನಸಭಾ ವ್ಯಾಪ್ತಿಯ ಲೋಕೋಪಯೋಗಿಯ ಎಸ್ಇಪಿ ಮತ್ತು ಟಿಎಸ್ಪಿ ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಯೋಜನೆ ಅನುದಾನ ಸಿದ್ದಯ್ಯನಪುರ 35 ಲಕ್ಷ, ಹೊಸ ಆನಗಳ್ಳಿ 25 ಲಕ್ಷ, ಶಂಕಣಪುರ 1 ಕೋಟಿ 10 ಲಕ್ಷ, ಮುಡಿಗುಂಡ 50 ಲಕ್ಷ, ಕುಣಗಳ್ಳಿ 60 ಲಕ್ಷ, ಸುರಪುರ 450,000 ಹಾಗೂ ಒಟ್ಟು 7 ಕೋಟಿ 50 ಲಕ್ಷ ವೆಚ್ಚದ ಅನುದಾನದಲ್ಲಿ ಗ್ರಾಮದ ಬೀದಿಗಳಲ್ಲಿ ಸಿಸಿ ರಸ್ತೆ ಚರಂಡಿಗೆ ನಿರ್ಮಾಣಕ್ಕೆ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಶಾಸಕ ಎನ್ ಮಹೇಶ್ ಮಾತನಾಡಿ, ಕ್ಷೇತ್ರದ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನಡೆಸಲಾಗಿದೆ. ಕಾಮಗಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ. ಗ್ರಾಮಸ್ಥರು ನಿಂತು ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆಸುವಂತೆ ನೋಡಿಕೊಳ್ಳಬೇಕು. ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಸಾಕಷ್ಟು ಹಣ ಬರಬೇಕಾಗಿರುವುದರಿಂದ ನಾನು ಸರ್ಕಾರದ ಜೊತೆ ಮಾತನಾಡಿ ಹಣ ಬಿಡುಗಡೆ ಮಾಡಿಸುತ್ತೇನೆ ಎಂದರು. ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಶಂಕನ್ಪುರ ಗ್ರಾಮದಲ್ಲಿ ಇವತ್ತು ಬಾಪುನಗರದಿಂದ ಶಂಕನ್ಪುರ, ಶಂಕನ್ಪುರದಿಂದ ಮುತ್ತಪ್ಪರದುಂಡಿ, ಅಲ್ಲಿಂದ ಅಂಪಾಪುರ ಅಂದರೆ ಮುಳ್ಳೂರು ರೋಡು ಅಲ್ಲಿಗೆ ಕನೆಕ್ಟ್ ಆಗ್ತಕ್ಕಂಥ ಎರಡು ಕಾಮಗಾರಿಗಳು ಇವತ್ತು ಒಂದು ವಿಶೇಷ ಘಟಕ ಯೋಜನೆಯಲ್ಲಿ 60 ಲಕ್ಷ ಅಂದರೆ ಊರೊಳಗಡೆ ಸಿ ಸಿ ರೋಡು ಮತ್ತು ಖನಿಜ ಪ್ರತಿಷ್ಠಾನ ಸಮಿತಿ ಅನುದಾನದಿಂದ 50 ಲಕ್ಷ 1 ಕೋಟಿ 10 ಲಕ್ಷ ಅನುದಾನವನ್ನು ಈ ರಸ್ತೆಗೆ ಹಾಕಿದೆ. ಇದು ನನಗನ್ಸುತ್ತೆ ಕಂಪ್ಲೀಟ್ ಆಗುತ್ತೆ. ಇದು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಸಹ ಇಲ್ಲಿದ್ದಾರೆ, ಕಾಂಟ್ರಾಕ್ಟರ್ ಇದ್ದಾರೆ, ಇಬ್ಬರು ಕಾಂಟ್ರಾಕ್ಟರ್ ಮಹಾದೇವ್ ಮತ್ತು ಕೃಷ್ಣಪ್ಪ. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಸುಶೀಲಾ, ಮಾಜಿ ಉಪಾಧ್ಯಕ್ಷೆ ಕವಿತಾ, ಲೋಕೋಪಯೋಗಿ ಎಇಇ ರಾಮಸ್ವಾಮಿ, ಇಂಜಿನಿಯರ್ ಸತೀಶ್, ಗುತ್ತಿಗೆದಾರರಾದ ವಾಲೆ ಮಹಾದೇವ, ಪುಟ್ಟಸ್ವಾಮಿ, ಸಿದ್ವಿಕ್, ಮುಜೀತ್ ಹಾಗೂ ಇನ್ನಿತರು ಭಾಗವಹಿಸಿದ್ದರು. ಕೆಳಗಡೆ ಮಾಡಿ ಪ್ರಸಾದ್, ಕರ್ನಾಟಕ ಟಿವಿ, ಕೊಳ್ಳೇಗಾಲ.